ಪ್ರಧಾನಿ ನರೇಂದ್ರ ಮೋದಿಯಿಂದ ದಕ್ಷಿಣ ದಂಡಯಾತ್ರೆ ಶುರುವಾಗುತ್ತೆ. ಶಿವಮೊಗ್ಗಕ್ಕೆ ಮಾರ್ಚ್ 18ರಂದು ಪ್ರಧಾನಿ ನಮೋ ಭೇಟಿ ಕೊಡುತ್ತಿದ್ದಾರೆ. ಶಿವಮೊಗ್ಗದಲ್ಲಿ ಮೋದಿ ಕಾರ್ಯಕ್ರಮಕ್ಕೆ ಭರ್ಜರಿ ತಯಾರಿಗಳು ಕೂಡ ನಡೀತಾ ಇವೆ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ವೇದಿಕೆಯನ್ನು ನಿರ್ಮಿಸಲಾಗಿದೆ. ವೇದಿಕೆಯ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಸಂಸದ ಬಿವೈ ರಾಘವೇಂದ್ರ. ಇನ್ನು ಈ ಬಾರಿಯೂ ಕೂಡ ಬಿಜೆಪಿ ಕಡೆಯಿಂದ ಶಿವಮೊಗ್ಗ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ ಬಿವೈ ರಾಘವೇಂದ್ರ. ಮಾರ್ಚ್ 18ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ. 18ರ ಕಾರ್ಯಕ್ರಮದಲ್ಲಿ ಸುಮಾರು 2 ಲಕ್ಷ ಜನ ಸೇರೋ ನಿರೀಕ್ಷೆ ಇದೆ. ಉಡುಪಿ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಜಿಲ್ಲೆಯ ಜನರು ಅವತ್ತಿನ ಸಮಾವೇಶಕ್ಕೆ ಭಾಗಿಯಾಗೋ ನಿರೀಕ್ಷೆ ಇದೆ. ಆ ಸಮಾವೇಶದ ರೂಪುರೇಷೆ ಸಿದ್ಧತೆ ಹೇಗಾಗಿದೆ? ಕಾರ್ಯಕ್ರಮದ ವೇದಿಕೆಯಿಂದ ಹಿಡಿದು ಜನ ಕೂರುವಂತಹ ಜಾಗ, ಅವರಿಗೆ ಊಟೋಪಚಾರ, ಯಾವುದೇ ರೀತಿಯಾದಂತಹ ನೂಕು ನುಗ್ಗಲು ಉಂಟಾಗಬಾರದು ಅನ್ನೋ ನಿಟ್ಟಿನಲ್ಲಿ ಸ್ಥಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ವೇದಿಕೆಯ ಸ್ಥಳವನ್ನಾಗಿರಬಹುದು, ಕಾರ್ಯಕ್ರಮದಲ್ಲಿ ಕುಳಿತುಕೊಳ್ಳೋದಕ್ಕೂ ಆಗಿರುವಂತಹ ವ್ಯವಸ್ಥೆ, ಹೀಗೆ ಪ್ರತಿಯೊಂದರ ಒಂದು ಸಿದ್ಧತೆಯನ್ನು ಅವರು ಖುದ್ದು ತೆರಳಿ ಸ್ಥಳಕ್ಕೆ ಪರಿಶೀಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯಿಂದ ದಕ್ಷಿಣ ದಂಡಯಾತ್ರೆ ಶುರುವಾಗುತ್ತೆ. ಶಿವಮೊಗ್ಗಕ್ಕೆ ಮಾರ್ಚ್ 18ರಂದು ಪ್ರಧಾನಿ ನಮೋ ಭೇಟಿ ಕೊಡುತ್ತಿದ್ದಾರೆ. ಶಿವಮೊಗ್ಗದಲ್ಲಿ ಮೋದಿ ಕಾರ್ಯಕ್ರಮಕ್ಕೆ ಭರ್ಜರಿ ತಯಾರಿಗಳು ಕೂಡ ನಡೀತಾ ಇವೆ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ವೇದಿಕೆಯನ್ನು ನಿರ್ಮಿಸಲಾಗಿದೆ. ವೇದಿಕೆಯ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಸಂಸದ ಬಿವೈ ರಾಘವೇಂದ್ರ. ಇನ್ನು ಈ ಬಾರಿಯೂ ಕೂಡ ಬಿಜೆಪಿ ಕಡೆಯಿಂದ ಶಿವಮೊಗ್ಗ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ ಬಿವೈ ರಾಘವೇಂದ್ರ. ಮಾರ್ಚ್ 18ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ. 18ರ ಕಾರ್ಯಕ್ರಮದಲ್ಲಿ ಸುಮಾರು 2 ಲಕ್ಷ ಜನ ಸೇರೋ ನಿರೀಕ್ಷೆ ಇದೆ. ಉಡುಪಿ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಜಿಲ್ಲೆಯ ಜನರು ಅವತ್ತಿನ ಸಮಾವೇಶಕ್ಕೆ ಭಾಗಿಯಾಗೋ ನಿರೀಕ್ಷೆ ಇದೆ. ಆ ಸಮಾವೇಶದ ರೂಪುರೇಷೆ ಸಿದ್ಧತೆ ಹೇಗಾಗಿದೆ? ಕಾರ್ಯಕ್ರಮದ ವೇದಿಕೆಯಿಂದ ಹಿಡಿದು ಜನ ಕೂರುವಂತಹ ಜಾಗ, ಅವರಿಗೆ ಊಟೋಪಚಾರ, ಯಾವುದೇ ರೀತಿಯಾದಂತಹ ನೂಕು ನುಗ್ಗಲು ಉಂಟಾಗಬಾರದು ಅನ್ನೋ ನಿಟ್ಟಿನಲ್ಲಿ ಸ್ಥಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ವೇದಿಕೆಯ ಸ್ಥಳವನ್ನಾಗಿರಬಹುದು, ಕಾರ್ಯಕ್ರಮದಲ್ಲಿ ಕುಳಿತುಕೊಳ್ಳೋದಕ್ಕೂ ಆಗಿರುವಂತಹ ವ್ಯವಸ್ಥೆ, ಹೀಗೆ ಪ್ರತಿಯೊಂದರ ಒಂದು ಸಿದ್ಧತೆಯನ್ನು ಅವರು ಖುದ್ದು ತೆರಳಿ ಸ್ಥಳಕ್ಕೆ ಪರಿಶೀಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯಿಂದ ದಕ್ಷಿಣ ದಂಡಯಾತ್ರೆ ಶುರುವಾಗುತ್ತೆ. ಶಿವಮೊಗ್ಗಕ್ಕೆ ಮಾರ್ಚ್ 18ರಂದು ಪ್ರಧಾನಿ ನಮೋ ಭೇಟಿ ಕೊಡುತ್ತಿದ್ದಾರೆ. ಶಿವಮೊಗ್ಗದಲ್ಲಿ ಮೋದಿ ಕಾರ್ಯಕ್ರಮಕ್ಕೆ ಭರ್ಜರಿ ತಯಾರಿಗಳು ಕೂಡ ನಡೀತಾ ಇವೆ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ವೇದಿಕೆಯನ್ನು ನಿರ್ಮಿಸಲಾಗಿದೆ. ವೇದಿಕೆಯ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಸಂಸದ ಬಿವೈ ರಾಘವೇಂದ್ರ. ಇನ್ನು ಈ ಬಾರಿಯೂ ಕೂಡ ಬಿಜೆಪಿ ಕಡೆಯಿಂದ ಶಿವಮೊಗ್ಗ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ ಬಿವೈ ರಾಘವೇಂದ್ರ. ಮಾರ್ಚ್ 18ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ. 18ರ ಕಾರ್ಯಕ್ರಮದಲ್ಲಿ ಸುಮಾರು 2 ಲಕ್ಷ ಜನ ಸೇರೋ ನಿರೀಕ್ಷೆ ಇದೆ. ಉಡುಪಿ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಜಿಲ್ಲೆಯ ಜನರು ಅವತ್ತಿನ ಸಮಾವೇಶಕ್ಕೆ ಭಾಗಿಯಾಗೋ ನಿರೀಕ್ಷೆ ಇದೆ. ಆ ಸಮಾವೇಶದ ರೂಪುರೇಷೆ ಸಿದ್ಧತೆ ಹೇಗಾಗಿದೆ? ಕಾರ್ಯಕ್ರಮದ ವೇದಿಕೆಯಿಂದ ಹಿಡಿದು ಜನ ಕೂರುವಂತಹ ಜಾಗ, ಅವರಿಗೆ ಊಟೋಪಚಾರ, ಯಾವುದೇ ರೀತಿಯಾದಂತಹ ನೂಕು ನುಗ್ಗಲು ಉಂಟಾಗಬಾರದು ಅನ್ನೋ ನಿಟ್ಟಿನಲ್ಲಿ ಸ್ಥಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ವೇದಿಕೆಯ ಸ್ಥಳವನ್ನಾಗಿರಬಹುದು, ಕಾರ್ಯಕ್ರಮದಲ್ಲಿ ಕುಳಿತುಕೊಳ್ಳೋದಕ್ಕೂ ಆಗಿರುವಂತಹ ವ್ಯವಸ್ಥೆ, ಹೀಗೆ ಪ್ರತಿಯೊಂದರ ಒಂದು ಸಿದ್ಧತೆಯನ್ನು ಅವರು ಖುದ್ದು ತೆರಳಿ ಸ್ಥಳಕ್ಕೆ ಪರಿಶೀಲಿಸಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.